ನೀವು ಒತ್ತಡದಲ್ಲಿದ್ದಾಗ ಅಪ್ಪಿತಪ್ಪಿ ಕೂಡ ಈ ಕೆಲಸಗಳನ್ನು ಮಾಡಬೇಡಿ ಒತ್ತಡವು ನಮ್ಮ ನಿರ್ಧರಿಸುವ ಕೌಶಲ್ಯವನ್ನು ಏರುಪೇರು ಮಾಡಬಲ್ಲದು ಒತ್ತಡದಲ್ಲಿ ತೆಗೆದುಕೊಂಡಂತಹ ನಿರ್ಧಾರ ಆಮೇಲೆ ಪರಿತಪ್ಪಿಸುವಂತೆ ಮಾಡುತ್ತದೆ ತುಂಬ ಸುಸ್ತಾದಾಗ ಹಾಗೂ ಸ್ಟ್ರೆಸ್ನಲ್ಲಿದ್ದಾಗ ನಾವು ಕೇವಲ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು ಅಷ್ಟೇ ಅಲ್ಲ ಹಲವಾರು ಕ್ರೇಜಿ ವಿಷಯಗಳನ್ನು ಮಾಡಬಲ್ಲೆವು ಅಲ್ಲದೆ ಒತ್ತಡವನ್ನು ತರುವಂತಹ ವಿಷಯಗಳ ಬಗ್ಗೆ ಮತ್ತೆ ಮತ್ತೆ ಮಾತನಾಡಿ ಗೆಳೆಯರೆಲ್ಲ ನಾವು ಹತ್ತಿರ ಹೋದರೆ ದೂರ ಓಡುವಂತೆ ಮಾಡಿಕೊಳ್ಳುತ್ತೇವೆ ಇದರ ಜೊತೆಗೇನೆ ನಮ್ಮ ಮೈಂಡ್ನಲ್ಲಿಯೂ ಕೂಡ ಅದೇ ವಿಷಯವನ್ನು ಮುನ್ನೆಲೆಗೆ ತಂದುಕೊಳ್ಳುವುದರಿಂದ ಹೊಸ ಯೋಚನೆಗಳು ಹೊಸ ಐಡಿಯಾಗಳು ತಲೆಗೆ ಹೊಳೆಯದೇ ಹೋಗುವಂತೆ ಮಾಡಿಕೊಳ್ಳುತ್ತೇವೆ ಹಾಗಾಗಿ ಒತ್ತಡದಲ್ಲಿದ್ದಾಗ ಮಾಡಬಾರದ ಕೆಲವು ಕೆಲಸಗಳಿವೆ ಆ ಕೆಲಸಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ ತಾವು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಕೇಳುವವರು ಸಿಕ್ಕಾಗೆಲ್ಲ ಪದೇ ಪದೇ ಅದನ್ನೇ ಹೇಳಿಕೊಳ್ಳುವುದು ಒಂದೇ ವಿಷಯವನ್ನು ಅದೇ ಜನರ ಬಳಿ ಎಷ್ಟು ಬಾರಿ ಹೇಳಿ ಏನು ಪ್ರಯೋಜನ ಇದರಿಂದ ಸಮಸ್ಯೆಗೆ ಪರಿಹಾರ ಸಿಗುವುದಿಲ್ಲ ಬದಲಿಗೆ ನೀವೇ ಕುಳಿತು ನಿಧಾನವಾಗಿ ಯೋಚಿಸಿ ಹೇಗೆ ಈ ಒತ್ತಡದಿಂದ ಮುಕ್ತರಾಗುವುದೆಂದು ಬರೀ ಸಮಸ್ಯೆಯ ಬಗ್ಗೆ ಯೋಚನೆ ಮಾಡಿದರೆ ಪರಿಹಾರ ಸಿಗುವುದಿಲ್ಲ ಬದಲಿಗೆ ಪರಿಹಾರದ ಬಗ್ಗೆ ಯೋಚನೆಯನ್ನು ಮಾಡಬೇಕು ಎರಡನೆಯದಾಗಿ ಆಲ್ಕೋಹಾಲ್ಗೆ ಕೂಡ ಆ ಶಕ್ತಿ ಇಲ್ಲ ಮದ್ಯಕ್ಕೆ ಸಮಸ್ಯೆಗಳನ್ನೆಲ್ಲ ನಿವಾರಿಸುವ ಶಕ್ತಿ ಇದ್ದಿದ್ದರೆ ದೇವರ ಮನೆಯಲ್ಲಿ ಮದ್ಯದ ಬಾಟಲುಗಳನ್ನೇ ಇಟ್ಟು ಪೂಜಿಸಬಹುದಿತ್ತು ಅಲ್ಲವೇ ಒತ್ತಡ ಮುಕ್ತರಾಗಲು ಮದ್ಯ ಸೇವನೆ ಪಲಾಯನವಾದವೇ ಹೊರತು ಪರಿಹಾರವಲ್ಲ ಮತ್ತೇರಿದ ರಾತ್ರಿಗೆ ವಿಷಯವನ್ನು ಮರೆಯಬಹುದು ಎದ್ದಾಗ ಸ್ಟ್ರೆಸ್ ಅಲ್ಲೇ ಇದೆ ಜೊತೆಗೆ ತಲೆನೋವು ಹಾಗೂ ಸಂಕಟ ಇತ್ಯಾದಿಗಳು ಕೂಡ ಸೇರಿಕೊಂಡಿರುತ್ತವೆ ಡ್ರಗ್ಸ್ ಹಾಗೂ ಅತಿಯಾಗಿ ತಿನ್ನುವುದು ಕೂಡ ಇದೇ ರೀತಿಯೇ ಆಗಿರುತ್ತದೆ ಹಾಗಾಗಿ ಸ್ಟ್ರೆಸ್ ಎಂದು ಕುಡಿಯುವುದು ಮತ್ತಿತರೆ ಚಟಗಳ ದಾಸರಾಗುವುದನ್ನು ಬಿಟ್ಟುಬಿಡಿ ಮೂರನೆಯದಾಗಿ ರಾತ್ರಿ ಇಡೀ ಕೊರಗುವುದು ನಿದ್ರೆ ಎನ್ನುವುದು ಬಹಳ ಅಗತ್ಯವಾದದ್ದು ಹಾಗೂ ಅತ್ಯಮೂಲ್ಯವಾದದ್ದು ಅದರಲ್ಲೂ ಒತ್ತಡದಲ್ಲಿದ್ದಾಗ ಅದರ ಅಗತ್ಯ ಇನ್ನೂ ಹೆಚ್ಚಾಗಿ ಬೇಕಾಗುತ್ತದೆ ರಾತ್ರಿ ಇಡೀ ಹಾಸಿಗೆಯಲ್ಲಿ ಮಲಗಿ ಚಿಂತಿಸೋಣ ಎಂದು ಟೆಂಪ್ಟ್ ಆಗಬಹುದು ಆದರೆ ನಿದ್ರೆ ಬಿಟ್ಟು ಕೊರಗುವುದರಿಂದ ಮತ್ತಷ್ಟು ಸ್ಟ್ರೆಸ್ ಹೆಚ್ಚುತ್ತದೆಯೇ ಹೊರತು ಕಡಿಮೆಯಾಗೋದಿಲ್ಲ ಮೊದಲೇ ಒತ್ತಡದಲ್ಲಿದ್ದೀರಿ ಇನ್ನು ನಿದ್ರೆಯು ಇಲ್ಲವೆಂದರೆ ಖಂಡಿತ ನಿಮ್ಮ ಯೋಚನೆಗಳಲ್ಲಿ ತಾಳಮೇಳ ಇರುವುದಿಲ್ಲ ನಿಮ್ಮ ಒತ್ತಡಕ್ಕೊಂದು ಉತ್ತರ ಕಂಡುಕೊಳ್ಳಲು ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತಿರುವುದು ಕೂಡ ಅಗತ್ಯ ನಾಲ್ಕನೆಯದಾಗಿ ನೋ ಹೇಳಲು ಹೆದರಬೇಡಿ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚನ್ನು ತಲೆ ಮೇಲೆ ಹಾಕಿಕೊಳ್ಳುವುದು ಯಾವಾಗಲೂ ಒಳ್ಳೆಯದಲ್ಲ ಅದರಲ್ಲೂ ಒತ್ತಡದಲ್ಲಿದ್ದಾಗ ಮತ್ತಷ್ಟು ಹೊಸ ಹೊಸ ಪ್ರೊಜೆಕ್ಟ್ಗಳನ್ನು ಒಪ್ಪಿಕೊಳ್ಳುವುದು ಹಾಗೂ ಇನ್ನೊಬ್ಬರಿಗೆ ಸಹಾಯ ಮಾಡಲು ಓಕೆ ಎನ್ನುವುದು ಎಲ್ಲವೂ ತಲೆಯನ್ನು ಸ್ಫೋಟಗೊಳಿಸುತ್ತವೆ ಅಷ್ಟೇ ಬದಲಿಗೆ ನಿಮಗೆ ಸ್ವಲ್ಪ ಸಮಯವನ್ನು ಕೊಟ್ಟುಕೊಂಡು ಹೊಸ ಐಡಿಯಾಗಳಿಗೆ ಜಾಗವನ್ನು ನೀಡಿ ಆರಾಮವೆನಿಸಿದ ನಂತರ ಬೇಕಿದ್ದರೆ ನೀವೇ ಹೊಸ ಹೊಸ ಪ್ರೊಜೆಕ್ಟ್ಗಳನ್ನು ಕೇಳಿ ಪಡೆದು ಸೈ ಎನಿಸಿಕೊಳ್ಳಬಹುದು ಐದನೆಯದಾಗಿ ಇನ್ನೊಬ್ಬರ ಮೇಲೆ ಕೆರಳುವುದು ನೀವು ಒತ್ತಡದಲ್ಲಿದ್ದೀರಿ ಎಂದು ಸ್ನೇಹಿತರ ಮೇಲೋ ಅಥವಾ ಕುಟುಂಬದವರ ಮೇಲೋ ಕೂಗಾಡುವುದರಿಂದ ಎಲ್ಲ ಸರಿಯಾಗಿ ಬಿಡುವುದಿಲ್ಲ ಬದಲಿಗೆ ಇದು ಬದುಕನ್ನು ಇನ್ನಷ್ಟು ಡ್ಯಾಮೇಜ್ ಮಾಡುತ್ತದೆ ಇನ್ನು ಕೊನೆಯದಾಗಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಎಲ್ಲ ಕಡೆಯಿಂದ ಒತ್ತಡಗಳು ಒತ್ತಿಕೊಂಡು ಬರುತ್ತಿವೆ ಎಂದಾಗ ಬಟ್ಟೆಯನ್ನೆಲ್ಲ ಬ್ಯಾಗ್ಗೆ ತುಂಬಿ ದೂರದ ದೇಶವೊಂದಕ್ಕೆ ಓಡಿ ಹೋಗಿ ಅಪರಿಚಿತರಾಗಿ ಬದುಕಿ ಬಿಡೋಣ ಎನ್ನಿಸಬಹುದು ಆದರೆ ಇದಕ್ಕಾಗಿ ನಂತರದಲ್ಲಿ ಪಶ್ಚಾತ್ತಾಪ ಪಡುವಿರಿ ಹೀಗೆ ಆಕಾಶವೊಂದು ತಲೆಯ ಮೇಲೆ ಬಿದ್ದಂತೆ ಇರುವಾಗ ಉದ್ಯೋಗಕ್ಕೆ ಚೀಟಿ ಹಾಕುವುದು ಮದುವೆ ಬ್ರೇಕಪ್ ಡಿವೋರ್ಸ್ ಮುಂತಾದ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ಬದಲಿಗೆ ಎಲ್ಲವೂ ಸರಿಯಾಗಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳಿ ಒತ್ತಡ ನಿವಾರಣೆಯ ತಂತ್ರಗಳ ಮೊರೆ ಹೋಗಿ ಎಲ್ಲವೂ ಸೆಟಲ್ ಆದ ಬಳಿಕ ನಿರ್ಧಾರದ ಕುರಿತು ಯೋಚನೆ ಮಾಡಿ ಸ್ನೇಹಿತರೆ ಇಂತಹ ವಿಶೇಷವಾದ ವಿಡಿಯೋಗಳಿಗಾಗಿ ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ ಥ್ಯಾಂಕ್ ಯು